ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ನಿರೀಕ್ಷಿತ ಈ ಪ್ರಕರಣದಲ್ಲಿ. ಬಿಕಾಸ್ ಈಗ ಆಲ್ರೆಡಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿದೆ, ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಜಾಮೀನನ್ನು ನೀಡಲಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜಾಹೀರಾತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಜಾಮೀನು ಸಿಕ್ಕಿರುವಂಥದ್ದು, ಜಾಮೀನು ಮಂಜೂರಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಅವ್ರಿಗೆ ಕೋರ್ಟ್ಗೆ ಪ್ರೆಸೆಂಟ್ ಆಗಬೇಕಾಗಿತ್ತಷ್ಟೆ, ಪ್ರೆಸೆಂಟ್ ಆಗ್ತಿದ್ದ ಹಾಗೇನೆ ಜಾಮೀನು ಸಿಕ್ಕಿರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಜಾಮೀನು ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೊಡಬಹುದಾಗಿರುವಂಥ ಪ್ರಕರಣ ಆಗಿರುವಂಥ ಕಾರಣಕ್ಕೋಸ್ಕರ ಅವರ ಹಾಜರಾತಿ ಒಂದು ಮೇಯ್ನ್ ಆಗಿದ್ದಂಥದ್ದು. ಸೊ ಹೀಗಾಗಿ ಅವರು ಹಾಜರಾಗಿದ್ದಾರೆ, ಹಾಜರಾಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಸಿಕ್ಕಿದೆ. ರಾಹುಲ್ ಗಾಂಧಿ ಅವರಿಗೆ ಮುಜುಗರವನ್ನು ತರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ತರಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಇದ್ದಂತಹ ಒಂದು ಮೂಲ ಉದ್ದೇಶ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಜೆಪಿ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ, ಈ ಒಂದು ಕೇಸನ್ನು ಹಾಕಿಸುವಂಥ ಸಂದರ್ಭದಲ್ಲಿ, ಈಗ ರಾಹುಲ್ ಗಾಂಧಿ ಅವರು ಬರುವಂಥ ಸಂದರ್ಭದಲ್ಲಂತೂ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ರಾಹುಲ್ ಗಾಂಧಿ ಅವರು ಲೋಕಸಭೆ ರಿಸಲ್ಟ್ ಬರಲಿಕ್ಕೂ ಮುಂಚೆನೇ ಇದ್ದಿದ್ದ ಚರಿಷ್ಮಾ ಬೇರೆ, ರಿಸಲ್ಟ್ ಬಂದ ನಂತರ ಇರುವಂಥ ಚರಿಷ್ಮನೇ ಬೇರೆ. ಬಿಕಾಸ್ ಅವರು ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕರಾಗುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡ ಇದೆ. INDIA ಒಕ್ಕೂಟದಲ್ಲ ಒಕ್ಕೂರಲ ಒಂದು ಧ್ವನಿಯಾಗಿರುವಂಥದ್ದು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾಗಬೇಕು ಅಂತ, ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ, ನರೇಂದ್ರ ಮೋದಿ ಅವರಿಗೆ ಸರಿಸಮಾನವಾಗಿ ಮಾತನಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು ಅಂದರೆ ರಾಹುಲ್ ಗಾಂಧಿ ಅವರೇ ಸೂಕ್ತ ಅನ್ನುವಂಥದ್ದನ್ನು INDIA ಒಕ್ಕೂಟದ ಪಕ್ಷಗಳು ಮಾತನಾಡ್ತಾ ಇದ್ದಾವೆ. ಸೊ ಹೀಗಾಗಿ ವಿರೋಧ ಪಕ್ಷ ನಾಯಕರಾಗುವಂಥ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಒಂದು ಲೀಡರ್ಶಿಪ್ ಒಂದು ಗ್ರಾಫ್ ಕೂಡ ಬೆಳೀತಾ ಇರುವಂಥದ್ದು, ಭಾರತ್ ಜೋಡೋ ಯಾತ್ರೆ ಎಲ್ಲ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡ ಚರಿಷ್ಮಾ ಶುರುವಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಈಗ ಈ ಪ್ರಕರಣದ ಮುಖಾಂತರ ಮುಜುಗರವನ್ನು ತರುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನು ಪಡಲಾಗಿತ್ತು, ಅದು ಒಂದು ಕಡೆ BJP ಕೂಡ ಯಶಸ್ಸಾದಂತಾಗಿದೆ ಕೋರ್ಟ್ಗೆ ಕರೆಸುವ ಮುಖಾಂತರ. ಬಿಕಾಸ್ ಹಾಜರಾಗಲೇಬೇಕಾಗಿತ್ತು, ಹಾಜರಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದರು ಇದೇ ಪ್ರಕರಣದಲ್ಲಿ, ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದರು ಈ ಪ್ರಕರಣದಲ್ಲಿ. ಅವರಿಬ್ಬರಿಗೂ ಮುಂಚೆನೇ ಬೇಲ್ ಸಿಕ್ಕಿತ್ತು, June 1 ಬೇಲ್ ಸಿಕ್ಕಿತ್ತು, ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಬೇಲ್ ಸಿಕ್ಕಿದೆ. ರಿಸಲ್ಟ್ ಬಂದ ಬಳಿಕ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಮೊದಲ ಬಾರಿಗೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಬೇಕು ಅನ್ನುವಂಥ ಮನವಿಯನ್ನು KPCC ಅಧ್ಯಕ್ಷರೇ ಮಾಡಿಕೊಂಡಿದ್ರು, DK ಶಿವಕುಮಾರ್ ಅವರು ಮಾಡಿಕೊಂಡಿದ್ರು. ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೈ ಅಲರ್ಟನ್ನು ಮಾಡಲಾಗಿತ್ತು, ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿ ಸಾಕಷ್ಟು ಪೊಲೀಸರನ್ನು ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದ್ದಂಥ ದೃಶ್ಯಾವಳಿಯನ್ನು ಕೂಡ ನಿಮಗೆ ಮುಂಚೆ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರಾಗಿ ಅವರು ವಿಚಾರಣೆಯನ್ನು ಎದುರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿದ್ದರು. ಸಿದ್ದರಾಮಯ್ಯನವರು ಅವರನ್ನು ವೆಲ್ಕಮ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ, ಹಾಗೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಹೋಗಿದ್ದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇವ್ರ ಜೊತೆನೆ ಬಂದಿದ್ದರು. ಈಗ ಒಂದು ಸ್ವಲ್ಪ 9 ಸ್ಥಾನ ಕೂಡ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು ಪಡೆದಿದ್ದರೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲಲಿಕ್ಕೆ ಆಗಿಲ್ಲ ಅವರು ನಿರೀಕ್ಷೆ ಮಾಡಿದಂತೆ. ಆ ಸಂಸದರ ಜೊತೆಗೆ ಅಂದರೆ ನೂತನ ಸಂಸದರ ಜೊತೆಗೆ ಹಾಗೆ ಸೋತಂಥ ಅಭ್ಯರ್ಥಿಗಳ ಜೊತೆನೂ ಕೂಡ ಏನೋ ಸಭೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಕಾದು ನೋಡಬೇಕು ಸಭೆ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ. ರಾಹುಲ್ ಗಾಂಧಿ ಅವ್ರಿಗಂತೂ ಈಗ ಜಾಮೀನು ಮಂಜೂರಾಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಹಾಲ್ನಿಂದ ಹೊರಗಡೆ ಬರಲಿದ್ದಾರೆ ರಾಹುಲ್ ಗಾಂಧಿ ಅವರು. ಅವರನ್ನು ಮತ್ತಷ್ಟು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನೆಲ್ಲ ತಯಾರಿ ಮಾಡಿಕೊಂಡಿತ್ತು, ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಬಂದಿದ್ದರು. ಸಾಕಷ್ಟು ಜನ ಕಾಂಗ್ರೆಸ್ನ ಬಾವುಟ ಇಟ್ಕೊಂಡು